सीएपीएफ की जय। सीएपीएफ की जय। सीएपीएफ की जय। सीएपीएफ की जय। नमस्ते, नानु गोपाल अंत केंद्रीय अरसेना पड़े माजी योधर क्षेमाभिवृद्धि संघ के प्रधान कार्यदर्शिया कार्यनिर्वहित नम सरकार मटदेश केली अंत ना फेब्रवरी 14 रू सही स्मरणार्थ पुलवामा दाड़ी 44 जन कल्क बे अदर बे समावेश पुण्यतिथि मत समावेश सरकार कल हाला नमें हलवु ಸೌಲಭ್ಯಗಳನ್ನು ಕೊಟ್ಟಿದೆ ಆದರೆ ನಮಗೆ ಕೈಗೆಟಕ್ತಾ ಇಲ್ಲ ಕಾರಣ ಏನು ಅಂದ್ರೆ ನಮಗೆ ಬೋರ್ಡ್ ಇಲ್ಲ ಮುಖ್ಯವಾದಂತ ಬೇಡಿಕೆ ಆದಂತ ನಮ್ಮ ಬೋರ್ಡ್ ಇವತ್ತು ಸೈನಿಕ ಬೋರ್ಡ್ ತರ ನಮ್ಮ ಪ್ಯಾರಾಮಿಲಿಟರಿ ಬೋರ್ಡ್ ಗೆ ಅರಸೇನಾ ಬೋರ್ಡ್ ಇಲ್ಲ ಇನ್ನ ಎರಡನೇದು ಏನಪ್ಪಾ ಅಂದ್ರೆ ನಮಗೆ ಎಕ್ಸ್ಮೆನ್ ಸ್ಟೇಟಸ್ ಸರ್ಕಾರಿ ನೌಕರಿಗಳಲ್ಲಿ ನಮಗೆ ಎಕ್ಸ್ಮೆನ್ ಸ್ಟೇಟಸ್ ಇಲ್ಲ ಈಗ ವಾಗಾ ಬಾರ್ಡರ್ ಅಲ್ಲಿ ಕೆಲಸ ಮಾಡಿರ್ತಕ್ಕಂತವರು ಈಗ ಸಿಆರ್ಪಿಎಫ್ ಅಲ್ಲಿ ಕೋಬ್ರಾ ಕಮಾಂಡೋದಲ್ಲಿ ಕೆಲಸ ಮಾಡಿರ್ತಕ್ಕಂತವರು ಅವರು ಬಂದ್ಬಿಟ್ಟು ಇಲ್ಲಿ ಸೆಕ್ಯೂರಿಟಿ ಕೆಲಸಗಳಿಗೆ ಸೀಮಿತ ಆಗ್ತಾರೆ ಅಂದ್ರೆ ಎಂತ ಒಂದು ವಿಪರ್ಯಾಸ ಅಂತ ಹೇಳ್ಬಿಟ್ಟು ನೀವು ಮಾಧ್ಯಮದವರು ಸರ್ಕಾರಕ್ಕೆ ನೀವು ತಲುಪಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದೀನಿ ಇವತ್ತು ಎಷ್ಟೇ ಒಂದು ಆರ್ಡರ್ ಆಗಿದಾವೆ 1983 ರಲ್ಲೇ ನಮಗೆ ಒಂದು ಆರ್ಡರ್ ಆಗಿದೆ ಎಂಎಚ್ಎ ಅಲ್ಲಿ ಎಲ್ಲಾ ಒಂದು ಮಿಲಿಟರಿಗೆ ಸಿಗಬೇಕಾಗಿರ್ತಕ್ಕಂತವರು ಪ್ಯಾರಾಮಿಲಿಟರಿಗೆ ಸಿಗಬೇಕು ಅಂತ ಹೇಳಿದ್ರು ಆದ್ರೆ ಇಲ್ಲಿವರೆಗೂ ಆಗಲಿಲ್ಲ ಯಾಕೆಂದ್ರೆ ನಮಗೋಸ್ಕರ ಓಡಾಡ್ತಕ್ಕಂಥವ್ರು ಯಾವುದೇ ಒಂದು ಬೋರ್ಡ್ ಇಲ್ಲ ಇವತ್ತು ನಾವು ಓಡಾಡ್ತೀವಿ ನಾಳೆ ನಾವು ಇರಲ್ಲ ಇನ್ನೊಬ್ರು ಬರ್ತಾರೆ ಮತ್ತೆ ಹಂಗೆ ಚೇಂಜಸ್ ಆಗ್ತಾ ಇದೆ ನಮಗೆ ಬೋರ್ಡ್ ಇಲ್ಲದ ಕಾರಣ ಈ ತರ ಇದಾಗ್ತಾ ಇದೆ ಮತ್ತೆ ಸಿಎಂ ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಹಿಂದಿನ ಸರ್ಕಾರ 2018 ರಲ್ಲಿ ಅವರು ನಮಗೆ ಬೋರ್ಡ್ ಅನ್ನು ಮಾಡಿದ್ರು ಆ ಬೋರ್ಡ್ ಕಾರಣಾಂತರಗಳಿಂದ ಅದು ಅನುಷ್ಠಾನಕ್ಕೆ ಬಂದಿಲ್ಲ ಪ್ರಸ್ತುತ ಈಗ ಅವರೇ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರು ಗಮನ ಕೊಟ್ಟು ನಾವು ಸುಮಾರು ಅವರಿಗೆ ಮುಖತಃ ಸುಮಾರು 4-5 ಬಾರಿ ಅವರಿಗೆ ಮುಖತಃ ಸ್ವತಃ ನಾವು ಭೇಟಿ ಮಾಡಿ ನಾವು ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಜಿಲ್ಲಾವಾರು ಮುಖಂಡರುಗಳು ಸಹ ಅವರಿಗೆ ಕೊಟ್ಟಿರ್ತಾರೆ ಇದನ್ನ ಪರಿಗಣನೆ ತಗೊಂಡು ನಮ್ಮ ಸೈನಿಕರಿಗೆ ದೇಶಕ್ಕಾದಂತ ಸೈನಿಕರಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಎಲ್ಲೂ ಗುರುತಿಸಲಿಲ್ಲ ಅಲ್ಲಿ ಇನ್ಸ್ಟೆಂಟ್ ಆದಾಗ ಮಾತ್ರ ಯೋಧರು ಅಂತಾರೆ ಅಲ್ಲಿ ಆರ್ಮಿ ನೇವಿ ಏರ್ ಫೋರ್ಸ್ ಅವರು ಮಾತ್ರ ಯೋಧರು ಅಂತ ಕಾಣ್ತಾ ಇದೆ ಜನಗಳಿಗೆ ಆದ್ರೆ ಪ್ಯಾರಾಮೀಟರಲ್ಲಿ ನಮಗೊಂದು 5 ಫೋರ್ಸ್ ಬರ್ತದೆ ಸಿಆರ್ಪಿಎಫ್ ಬಿಎಸ್ಎಫ್ ಐಟಿಬಿಪಿ ಎಸ್ಎಸ್ಬಿ ಸಿಓಎಸ್ಎಫ್ ಈ ತರ ಎಲ್ಲರೂ ನಾವು ಪ್ಯಾರಾಮೀಟರಲ್ಲಿ ಬರ್ತದೆ ಸಿಎಪಿಎಫ್ ಅಂತೀವಿ ಇವರು ಕೂಡ ಏನಾದರೂ ಕೂಡ ಯೋಧರು ಅಂತಾರೆ ಹೊರತು ಯೋಧರಿಗೆ ಕೊಟ್ಟಿರುವಂತಹ ಯಾವುದೇ ಒಂದು ಸ್ಪೆಷಾಲಿಟಿ ನಮ್ಮ ಜವಾನ್ ಸಿಗ್ತಾ ಇಲ್ಲ ಅದರ ಪರವಾಗಿ ನಮಗೊಂದು ಸೈನಿಕ್ ಬೋರ್ಡ್ ಹೆಂಗಿದೆ ಅವರಿಗೆ ಅದೇ ತರ ಅರ್ಧ ಸೈನಿಕ್ ಬೋರ್ಡ್ ಒಂದು ಬೇಕು ಅಂತ ನಾವು ನಮ್ಮ ಸುಮಾರು ಮುಖ್ಯಮಂತ್ರಿಗಳ ಹತ್ರ ಎಲ್ಲ ಕಾಗದಕರ ಮಾಡಿದ್ದೀವಿ ಅದರ ಪರವಾಗಿ ನಾವು ಅವ್ರನ್ನ ಕರೆಸಿ ಆವತ್ತಿನ ದಿನ ನಾವು ಪಡ್ಕೋಬೇಕು ಅಂತ ನಮ್ಮ ಇಚ್ಛೆ ನರಸಿಂಹರೆಡ್ಡಿ ಅಂತ ನಾನು ಪ್ರೆಸಿಡೆಂಟ್ ಆಫ್ ಕರ್ನಾಟಕ ಸಿಎಪಿಎಫ್ ಪ್ರೆಸಿಡೆಂಟ್ ನಾವು ಏನು ಕಾರ್ಯಕ್ರಮ ಇಟ್ಕೊಂಡಿದ್ವೋ ನಾವು ಫೆಬ್ರವರಿ 14, 2019 ರಲ್ಲಿ ಪುಲ್ವಾಮಾದಲ್ಲಿ ಅಟ್ಯಾಕ್ ಆಗಿ ಸುಮಾರು ನಮ್ಮ ಯೋಧರು 44 ಮಂದಿ ಹುತಾತ್ಮರು ಆಗಿದ್ರಲ್ಲ ಅವರ ನೆನಪಲ್ಲಿ ನಾವು ಶ್ರದ್ಧಾಂಜಲಿ ಅರ್ಪಿಸೋಕ್ಕೋಸ್ಕರ ಈ ಪ್ರೋಗ್ರಾಮ್ ಅನ್ನ ಮಾಡಲಿಕ್ಕೆ ನಾವು ನಿರ್ಧಾರ ತಗೊಂಡಿದ್ದೀವಿ ಈ ನಿರ್ಧಾರದ ಜೊತೆಗೆ ಇವತ್ತು ಕಾರ್ಯಕಾರಿ ಸಮಿತಿ ಒಂದು ಘಟಿತವಾಯಿತು ಆ ಕಾರ್ಯಕಾರಿ ಸಮಿತಿಯಲ್ಲಿ ನನ್ನ ಅಧ್ಯಕ್ಷರಾಗಿ ವಹಿಸಿದ್ದಾರೆ ಮತ್ತೆ ಕಾರ್ಯಕಾರಿ ಸಮಿತಿನಲ್ಲಿ ಟೋಟಲ್ ಆಗಿ 14 ಮಂದಿ ಇದ್ದೀವಿ ಎಲ್ಲಾ ವಿದ್ಯಾರ್ಥಿಗಳು ಜವಾಬ್ದಾರಿ ರೀತಿಯಲ್ಲಿ ಎಲ್ಲ ಕೆಲಸದ ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡು ಅದರ ಪ್ರಕಾರದಲ್ಲಿ ಸರ್ಕಾರಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ನಾವು ಏನು ನಮ್ಮ ಸೌಲಭ್ಯಗಳು ದೊರಕಬೇಕಾಗಿದೆಯೋ ಸೌಲಭ್ಯಗಳು ಸಿಗ್ತಾ ಇಲ್ಲ ಅದನ್ನ ತಲುಪಿಸ್ಲಿಕ್ಕೆ ಮತ್ತೆ ಅವ್ರಿಗೆ ಮಂದಟ್ ಮಾಡಿಕೊಟ್ಟು ನಾವು ಅದನ್ನ ಪಡಿಲಿಕ್ಕೆ ಏನೇನು ನಾವು ಪ್ರಯಾಸ ಮಾಡಬೇಕು ಎಲ್ಲ ಪ್ರಯಾಸ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಹೇಳಿ ಸರ್ ನಮಸ್ಕಾರ ಮೊತ್ತ ಮೊದಲನೇದಾಗಿ ತಮ್ಮ ಮಾಧ್ಯಮಕ್ಕೆ ನಾನು ಒಂದು ಪ್ಯಾರಾಮೀಟರ್ ಮಾಜಿ ಸೈನಿಕ ಹಾಗೂ ಸೈನಿಕರ ಸಮಸ್ಯೆಗಳನ್ನು ಜನಸಾಮಾನ್ಯರ ಮುಂದೆ ಇಡಬೇಕಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಿದ್ದೇನೆ ತಮಗೆ ಗೊತ್ತಿರಲಿ ಇವತ್ತು ಭಾರತದಲ್ಲಿ ಅರೆಸೇನಾ ಪಡೆಗಳಿಗೆ ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದು ದೇಶದ ಗಡಿ ರಕ್ಷಣೆ ಆಗಿರ್ಬೋದು ದೇಶದ ಜನರ ಸಂರಕ್ಷಣೆ ಆಗಿರ್ಬೋದು ಸಂಪತ್ತಿನ ರಕ್ಷಣೆ ಆಗಿರ್ಬೋದು ಅಥವಾ ಯಾವುದೇ ಮಂತ್ರಿಗಳು ಇರಲಿ ಯಾವುದೇ ಅಧಿಕಾರಿಗಳಿರಲಿ ಅವರಿಗೆಲ್ಲ ಸಂರಕ್ಷಣೆ ಕೊಡುವಂತದ್ದು ನಮ್ಮ ಪ್ಯಾರಾಮಿಲಿಟರಿ ಸೈನಿಕರು ಪುಲ್ವಾಮಾದಲ್ಲಿ ಫೆಬ್ರವರಿ 14 ತಾರೀಕಂದು ಮಾಡಿದ ನಮ್ಮ ಸೈನಿಕರು ಏನಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅವರ ಕುಟುಂಬಗಳಿಗೆ ಸಿಗಬೇಕಂತ ನ್ಯಾಯ ಸಿಗಬೇಕು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಅವರಿಗೆ ಬೇಕಾದ ಸೌಲಭ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಬೇಕು ಇವತ್ತು ನಮ್ಮಿಂದ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅನೇಕ ಸೈನಿಕರು ತನ್ನ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾ ಇದ್ದಾರೆ ಆದ್ರೆ ಸೌಲಭ್ಯದ ವಿಷಯದಲ್ಲಿ ಹೇಳುವಾಗ ನಮಗೆ ರಾಜ್ಯ ಸರ್ಕಾರದಿಂದಾಗಲಿ ಅಥವಾ ಕೇಂದ್ರ ಸರ್ಕಾರದಿಂದಾಗಲಿ ಯಾವುದೇ ಸೌಲಭ್ಯಗಳಿಲ್ಲ
ಅದ ಕಾರಣ ತಮ್ಮ ಮಾಧ್ಯಮದ ಮೂಲಕ ನಾನು ಸರ್ಕಾರದ ಮೇಲೆ ಒತ್ತಡವನ್ನು ಹೇರುತ್ತಿದ್ದೇನೆ ಆದಷ್ಟು ಬೇಗ ನಮ್ಮ ಕಷ್ಟಗಳಿಗೆ ಸ್ಪಂದಿಸಿ ಸೇನಾ ಪಡೆಗಳಿಗೆ ಸಿಗುವಂತ ಎಲ್ಲ ಸೌಲಭ್ಯಗಳನ್ನು ನಮ್ಮ ಅರೆಸೇನಾ ಪಡೆಗಳಿಗೆ ಕೊಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ।